ಶಾಂತಪ್ಪನ ಮಿರ್ಜಿ ಅರ್ಬನ್ ಕೋವಾ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 2.3 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿ ಅನ್ವಯ ಪಾರದರ್ಶಕ ವ್ಯವಹಾರ ನಡೆಸುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಗರ್ಬುಡೆ ಹೇಳಿದರು. ಪಟ್ಟಣದ ಶ್ರೀ ಶಾಂತಪ್ಪನ ಮಿರ್ಜಿ ಅರ್ಬನ್ ಕೋವಾ ಬ್ಯಾಂಕಿನ 62ನೇ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೆಳಗಾವಿ ಜಿಲ್ಲೆಯಾದ್ಯಂತ 13 ಶಾಖೆಗಳನ್ನು ಹೊಂದಿದ್ದು ಎಲ್ಲ ಶಾಖೆಗಳು ಲಾಭದಲ್ಲಿ ಮುಂದುವರಿಯುತ್ತಿವೆ. ಹೊಸ ವಾಹನ ಕೊಳ್ಳಲು ಕೈಗಾರಿಕೆಗಳಿಗೆ, ಉದ್ಯಮಿಗಳಿಗೆ, ವೃತ್ತಿ ನಿರತರಿಗೆ ಹಾಗೂ ಮನೆ ಕಟ್ಟಲು ಮತ್ತು ಖರೀದಿಸಲು ಕಡಿಮೆ ಬಡ್ಡಿ ದರದಲ್ಲಿ ಸದಸ್ಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ವಿಶೇಷ ಸಾಲ ಯೋಜನೆಯನ್ನು ಜಾರಿಗೊಳಿಸಿ ಯಶಸ್ವಿಯಾಗಿದೆ ಎಂದರು. ಬ್ಯಾಂಕ್ 11,921 ಸದಸ್ಯರನ್ನು ಹೊಂದಿದ್ದು 7.89 ಕೋಟಿ ರೂಪಾಯಿ ಷೇರು ಬಂಡವಾಳ, 34.97 ಕೋಟಿ ರೂಪಾಯಿ ನಿಧಿಗಳು, 205.40 ಕೋಟಿ ರೂಪಾಯಿ ಠೇವು ಸಂಗ್ರಹಿಸಿದ್ದು 120.38 ಕೋಟಿ ರೂಪಾಯಿ ಸಾಲ ವಿತರಿಸಿದೆ. ಒಟ್ಟು ಗುಂತಾವಣೆಗಳು 11,860 ಕೋಟಿಗಳಷ್ಟಿದೆ. ಒಟ್ಟು 5.1 ಕೋಟಿ ರೂಪಾಯಿಗಳಷ್ಟು ಲಾಭ ಗಳಿಸಿದೆ. 254.63 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. ಸದಸ್ಯರಿಗೆ ಶೇಕಡಾ 15ರಂತೆ ಲಾಭಾಂಶ ನೀಡಲು ನಿರ್ಧರಿಸಲಾಗಿದೆ ಎಂದರು. ಬ್ಯಾಂಕ್ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದ ಜನಸಾಮಾನ್ಯರ ಆರ್ಥಿಕ ಸಬಲೀಕರಣ ಸಾಧಿಸುವ ಜೊತೆಗೆ ಪ್ರತಿ ವರ್ಷ ಪ್ರಗತಿಯತ್ತ ಸಾಗುತ್ತಿದೆ. ಪೂಜೆಪ್ಪ ಗಣಪ ಎಂಬಂತೆ ಯಾವುದೇ ಕಾರ್ಯಕ್ರಮ ಕಾರ್ಯ ಯಶಸ್ವಿಯಾಗಲು ದೇವರನ್ನು ನೆನೆಯುವುದು ಸೌಖ್ಯ. ಈ ಒಂದು ಸಂಸ್ಥೆ ಕಟ್ಟಲು, ಎತ್ತರಕ್ಕೇರಿಸಲು ಹಲವಾರು ಕುಟುಂಬಗಳಿಗೆ ಅನ್ನದಾತರು, ನಮ್ಮ ನಿಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಬ್ಯಾಂಕಿನ ಸಂಸ್ಥಾಪಕರು, ಸಹಕಾರ ಹರಿಕಾರರು, ಪ್ರಥಮ ಸಹಕಾರ ರತ್ನ ದಿವಂಗತ ಶ್ರೀ ಶಾಂತಪ್ಪನ ಮಿರ್ಜಿ ಅವರ ಚರಣಕಮಲಗಳಿಗೆ ವಂದಿಸುತ್ತೇನೆ. ಬ್ಯಾಂಕಿನ ಸರ್ವ ಸದಸ್ಯರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕಳೆದ 2 ವರ್ಷ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಗಿದೆ. ಈ ವರ್ಷ ಸದಸ್ಯರ ಸಮಕ್ಷಮದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಡೆಸಲು ನಿರ್ದೇಶಕ ಮಂಡಳಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಮಾನ್ಯ ಸದಸ್ಯರೆಲ್ಲರೂ ಆರೋಗ್ಯ ಕುರಿತಾದ ಅವಶ್ಯಕ ಮುಂಜಾಗ್ರತೆಗಳನ್ನು ಹಾಗೂ ಸರ್ಕಾರದ ನಿಯಮಗಳನ್ನು ಯಾವತ್ತೂ ಪಾಲಿಸಿ ಆರೋಗ್ಯವಂತರಾಗಿ ಅಂತ ತಮ್ಮಲ್ಲಿ ಕಳಕಳಿಯ ಪೂರ್ವಕವಾಗಿ ವಿನಂತಿಸುತ್ತೇನೆ. ದಿನಾಂಕ 31/3/2022ಕ್ಕೆ ಬ್ಯಾಂಕಿನ ಒಟ್ಟು ಷೇರು ಬಂಡವಾಳ 7,89,00,000, ಒಟ್ಟು ನಿಧಿಗಳು 34,97,00,000, ಠೇವುಗಳು 206 ಕೋಟಿ, ಬ್ಯಾಂಕಿನ ಒಟ್ಟು ಸಾಲ 120 ಕೋಟಿ, ಒಟ್ಟು ಗುಂತಾವಣೆಗಳು 118 ಕೋಟಿ ಇದ್ದು ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕಿನ ಒಟ್ಟು ನಿವ್ವಳ ಲಾಭ 2,03,00,000 ಆಗಿರುತ್ತದೆ. ಹಾಗೂ ಬ್ಯಾಂಕಿನ ಎಲ್ಲ ವ್ಯವಹಾರಗಳಲ್ಲಿ ಹೆಚ್ಚಳವಾಗಿರುವುದು ನಿಜವಾಗಿಯೂ ಎಲ್ಲರ ಹೆಮ್ಮೆ ಪಡುವ ವಿಷಯವಾಗಿದೆ. ದಿನಾಂಕ 31/3/2022ಕ್ಕೆ ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿ ಸದೃಢವಾಗಿದ್ದು ಬ್ಯಾಂಕಿನ ನಿವ್ವಳ ಸಂಪತ್ತು ರೂಪಾಯಿ 29 ಕೋಟಿ, CRAR ರೂಪಾಯಿ 21% ಇರುತ್ತದೆ. ನಿವ್ವಳ NPA 0% ಇದ್ದು ಅಡಿಟ್ ವರ್ಗ ಆದಲ್ಲಿ ಮುಂದುವರೆದಿರುತ್ತದೆ. ಬ್ಯಾಂಕಿನ ಕಾರ್ಯನಿರ್ವಹಣೆ ಅನುಗುಣವಾಗಿ ಹೊಸ ತಂತ್ರಜ್ಞಾನ ಅಳವಡಿಕೆ ಸದಸ್ಯರಿಗೆ, ಗ್ರಾಹಕರಿಗೆ ಅನುಕೂಲಕರವಾದ ಅವಶ್ಯಕ ಸೇವಾ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಬ್ಯಾಂಕು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರವೇ ಪ್ರಮುಖ ಕಾರಣವೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಮನೆ ಕಟ್ಟಲು, ಖರೀದಿಸಲು ಹಾಗೂ ವಾಹನ ಕೊಳ್ಳಲು ವಿಶೇಷ ಬಡ್ಡಿ ದರ ಸಾಲ ಯೋಜನೆ ಜಾರಿಗೊಳಿಸಿ ಯಶಸ್ವಿಯಾಗಿದ್ದು ಈ ಎರಡು ಯೋಜನೆಗಳಡಿ ರೂಪಾಯಿ 22 ಕೋಟಿ ಸಾಲ ವಿತರಿಸಲಾಗಿದೆ. ಹಾಗೂ ಪ್ರಸಕ್ತ ಅವಧಿಯಲ್ಲಿ ಹೊಸ ವಾಹನ ಸಾಲ ಯೋಜನೆಯನ್ನು ಮುಂದುವರಿಸಲಾಗಿದೆ. ಗ್ರಾಹಕರು ಹಾಗೂ ಸದಸ್ಯರು ಇದರ ಲಾಭ ಪಡೆಯುವರೆಂದು ಆಶಿಸುತ್ತೇನೆ. 2021-22 ಅವಧಿಯಲ್ಲಿ ಸದಸ್ಯ ಸಾಲಗಾರರು ಸರಿಯಾದ ವೇಳೆಗೆ ಸಾಲ, ಕಂತು, ಬಡ್ಡಿ ಈ ಎಲ್ಲವನ್ನು ತುಂಬಿದವರಿಗೆ 785 ಫಲಾನುಭವಿಗಳಿಗೆ 66 ಲಕ್ಷ ಬಡ್ಡಿ ರಿಯಾಯಿತಿಯನ್ನು ನೀಡಲಾಗಿದೆ. ಸಹಕಾರಿ ಬ್ಯಾಂಕುಗಳು ಕೇವಲ ಠೇವಣಿದಾರರೆಂದರೆ ಸಾಲದು, ಸಾಲಗಾರರ ಅವಶ್ಯಕತೆ ಇದ್ದು ಪಡೆದ ಸಾಲವನ್ನು ಉದ್ದೇಶಕ್ಕಾಗಿ ಸರಿಯಾಗಿ ಬಳಸಿ ತಮ್ಮ ವ್ಯವಸಾಯದ ಜೊತೆಗೆ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಬ್ಯಾಂಕಿನ ಸಾಲ ಮರುಪಾವತಿಸುವ ಮನೋಭಾವನೆಯನ್ನು ಬೆಳೆಸಬೇಕು. ಇದರಿಂದ ತಮ್ಮದೇ ಆದ ಬ್ಯಾಂಕಿನ ಬೇರು ಗಟ್ಟಿಯಾಗಲು ಸಾಧ್ಯ. ಕಾರಣ, ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವು ನೀವು ಎಲ್ಲರೂ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ಈ ಸಂಸ್ಥೆಯನ್ನು ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಸೋಣ. ಸದಸ್ಯರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಅವರ ಆಚಾರ ವಿಚಾರಗಳಂತೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ,
ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ. ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಅವಶ್ಯಕವಿರುತ್ತದೆ. ಪೈಪೋಟಿ ಹಾಗೂ ಅನೇಕ ಸಮಸ್ಯೆಗಳ ನಡುವೆಯೂ ಈ ವರ್ಷ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲಕರವಾದ ವಿಶೇಷ ಸಾಲ ಯೋಜನೆಗಳ ಜಾರಿ ಹಾಗೂ ಬಡ್ಡಿ ರಿಯಾಯಿತಿ ಯೋಜನೆಗಳ ಮುಖಾಂತರ ಸದಸ್ಯರಿಗೆ ವಿಶೇಷ ಲಾಭ ದೊರೆಯುವ ಪ್ರಯತ್ನಗಳು ನಿರಂತರವಾಗಿ ಜಾರಿಯಲ್ಲಿವೆ. ರಿಸರ್ವ್ ಬ್ಯಾಂಕ್ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ನೀಡಬಹುದಾದ ಎಲ್ಲ ಸಹಕಾರವನ್ನು ನೀಡಲು ಬ್ಯಾಂಕಿನ ನಿರ್ದೇಶಕ ಮಂಡಳಿ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಸಹಕರಿಸಬೇಕಾಗಿ ವಿನಂತಿ. ಅತ್ಯುತ್ತಮ ಸಾಧನೆಗೈದ 9 ಜನ ಸಾಧಕರನ್ನು ಪ್ರತಿ ಶೇಕಡಾ 100 ರಷ್ಟು ವಸೂಲಾತಿಯಲ್ಲಿ ಸಾಧನೆಗೈದ 3 ಶಾಖೆಗಳನ್ನು ಬ್ಯಾಂಕಿನ 4 ಜನ ನಿವೃತ್ತ ಸಿಬ್ಬಂದಿಯವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಅನಿಲ್ ಸದಲ್ಗೆ, ನಿರ್ದೇಶಕರಾದ ಯಶವಂತ್ ಮಿರ್ಜೆ, ಈರಪ್ಪ ಹಂಪನ್ನವರ್, ಸಂಜಯ್ ಕುಮಾರ್ ಪಾಟೀಲ್, ಮಹಾವೀರ್ ಪಾಟೀಲ್, ಮಹಾಂತೇಶ್ ಭಾತೆ, ರವಿಕುಮಾರ್ ರೋಕಡೆ, ಅಶೋಕ್ ದಾನ್ವಾಡೆ, ಅಮರನಾಥ್ ಬಸರ್ಗಿ, ಮಾಲಾ ದೇಸಾಯಿ, ಮಹೇಶ್ ಲಡ್ಗೆ, ಜಿತೇಂದ್ರ ಸಾಂಗ್ಲೆ, ಅಜಿತ್ ಅಕ್ಕೋಳೆ, ಮಹಾವೀರ್ ಮಿರ್ಜಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಸಂಜಯ್ ಧನಪಾಲ್ ಉಪಸ್ಥಿತರಿದ್ದರು. ಬ್ಯಾಂಕಿನ ಅಧ್ಯಕ್ಷರಾದ ಸುರೇಶ್ ಗರಬುಡೆ ಸ್ವಾಗತಿಸಿದರು. ಪ್ರಧಾನ ವ್ಯವಸ್ಥಾಪಕ ಕೆಎನ್ ಕುಂಬಾರ್ ಹಾಗೂ ಮುಖ್ಯ ಲೆಕ್ಕಾಧಿಕಾರಿ ಆರ್ ಎಸ್ ವಂದೂರೆ ನಿರೂಪಿಸಿದರು. ಮಹಾಂತೇಶ್ ಭಾತೆ ವಂದಿಸಿದರು.